ರಕ್ಷಾಬಂಧನ ಅಂದ್ರೆ ಏನು ಅಂತ ಹಿಸ್ಟ್ರಿ ನೋಡಿದ್ರೆ ಸ್ವಲ್ಪ ಟೈಮ್ ಮೊದಲು ಯಾವಾಗ ರಾಜರು ಎಲ್ಲ ಈ ಜಾಗದಲ್ಲಿ ಭೂಮಿ ಮೇಲೆ ವಾಸ ಮಾಡ್ತಿದ್ರು ಭಾರತದಲ್ಲಿ ಅವರ ಆಡಳಿತ ನಡೀತಾ ಇತ್ತು ಆ ಸಮಯದಲ್ಲಿ ಯುದ್ಧಕ್ಕೆ ಹೋಗುವಾಗ ಏನೇ ಒಂದು ಕಷ್ಟಕರ ಕೆಲಸಕ್ಕೆ ಹೋಗುವಾಗ ಅವರು ಮನೆಯಲ್ಲಿರುವ ದೊಡ್ಡವರಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಅವರಿಗೆ ರಕ್ಷಣೆ ಇರಲಿ ಭಗವಂತನ ರಕ್ಷಣೆ ಇರಲಿ ಅಂತ ದಾರವನ್ನು ಕಟ್ಟಿ ಭಗವಂತನ ಆಶೀರ್ವಾದದೊಂದಿಗೆ ಕಳಿಸ್ತಾ ಇದ್ರು ಮತ್ತೆ ನಂತರದಲ್ಲಿ ಬರ್ತಾ ಬರ್ತಾ ಹೇಗಾಯ್ತು ಅಂದ್ರೆ ಒಂದು ಪವಿತ್ರತೆಯ ಸಂಕೇತ ರಕ್ಷಾಬಂಧನ ಅಂದ್ರೆ ಪವಿತ್ರತೆಯ ಸಂಕೇತ ದೇವಸ್ಥಾನಗಳಿಗೆ ಹೋಗಿ ಒಂದು ತಿಂಗಳು ಒಂದು ಎರಡು ತಿಂಗಳು ಪವಿತ್ರತೆಯ ಪಾಲನೆ ಮಾಡಲಿಕ್ಕೋಸ್ಕರ ಅಲ್ಲಿನ ಪೂಜಾರಿಗಳು ಅಲ್ಲಿನ ಶ್ರೇಷ್ಠರು ಯಾರಿದ್ದಾರೆ ಅವ್ರ ಹತ್ರ ಒಂದು ದಾರವನ್ನು ಕಟ್ಟಿ ಅಲ್ಲಿ ಆ ಟೈಮಿನವರೆಗೆ ರಕ್ಷಣೆ ಅಥವಾ ಆ ಟೈಮಿನವರೆಗೆ ಪವಿತ್ರತೆಯ ಪಾಲನೆ ಮಾಡ್ತೇವೆ ಅನ್ನುವಂತ ಒಂದು ಪ್ರಾಮಿಸ್ ಅಲ್ಲಿ ರಕ್ಷಾಬಂಧನ ಬರ್ತದೆ.